ಸೇವೆಗಳು ಕೂಡ ಬಾನೆತ್ತರಕ್ಕೆ ಹೋಗಬೇಕು ಅನ್ನುವಂಥದ್ದು ಒಂದು ಕನಸು ನಮ್ದು ಅಷ್ಟೇ. ನಾವೆಲ್ಲೋ ಹೋಗಿ ಯಾರನ್ನೋ ಹೋಗಿ ಅಂಗ್ಲಾಚಿ ಬೇಡೋದಕ್ಕಿಂತಲೂ ಕೂಡ ನೀವೆಲ್ಲ ಸಂಗೀತವನ್ನು ಕಲಿತಾಗ ಎಲ್ಲೇ ಒಂದು ಮದುವೆನೋ ಮದುವೆ ಸಮಾರಂಭಕ್ಕೋ ಹೋಗಿ ಅವ್ರು ಕೊಟ್ಟಿರ್ತಕ್ಕಂಥ 10-20 ಸಾವಿರನ ತಗೊಂಡು ಅವತ್ತಿಂದ ಒಂದು ಮಜಾ ಮಾಡಿ ಆ ದುಡ್ಡನ್ನು ವೇಸ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಉದ್ದೇಶದಿಂದ ಒಬ್ಬ ಕಲಾವಿದನಾಗಿ ಬರೇ ಒಂದು ಸಂಗೀತ ಲೋಕದಲ್ಲಿ ತನ್ನನ್ನು ತೊಡಗಿಸ್ಕೊಂಡ ಅಂತಂದರೆ ಮಾಧ್ಯಮ ಲೋಕಕ್ಕೆ ನಮ್ಮ ಉತ್ತರ ಕರ್ನಾಟಕ ಜನ ಹೋಗಬೇಕನ್ನುವಂಥದ್ದು ಒಂದು ಕನಸು. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಸುಮಾರು ಒಂದು 4-5 ಜನ ಅಂಥ ಒಂದು ಸ್ಥಾನಕ್ಕೆ ಹೋದರು ಅಂತಂದರೆ ಆ ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅಂತಕ್ಕಂಥದ್ದು ಒಂದು ಕನಸು ಕಂಡವ ನಾನು. ಅದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ, ಜೊತೆಗೆ 2-3 ದಿನಗಳೇ ನಾನು ಸಚಿನ್ ಅಣ್ಣ ಬೆಂಗಳೂರಲ್ಲಿ ನಮ್ಮ ಅಧ್ಯಕ್ಷರೆಲ್ಲ ಬೆಂಗಳೂರಲ್ಲಿ ಕೂಡ್ಕೊಂಡಾಗ ಒಂದೇದ್ದು ನಾವು ಮಾತು ಕೊಡಲ್ಲ, ಮಾತು ಕೊಟ್ಟರೆ ಹರಿಬ್ರಹ್ಮನ್ನು ತಪ್ಪಲ್ಲ. ನಾನು ಅವತ್ತಿಂದ ಹೇಳಿದೆ ಸೊ ಸೆಕೆಂಡ್ ಈ ಫಿನಾಲೆಗೆ ಮೆಗಾ ಆಡಿಷನ್ಗೆ ಸಚಿನ್ ಪ್ರಕಾಶ್ ಅವರೇ ಬರ್ತಾರೆ ಅಂತ ನಾನೊಂದು ಮಾತು ಕೊಟ್ಟಿದ್ದೆ. ಕಾರಣ ಅವ್ರು ಬರಲಿಲ್ಲ ಅಂದರೆ ನನ್ನ ಮಾತು ಹೋಗತ್ತೆ ಅನ್ನೋಂಥ ಉದ್ದೇಶದಿಂದ ಬೆಂಗಳೂರಲ್ಲಿ ಅರ್ಜುನ್ ಜನ್ಯ ಸರ್ ಅವ್ರು ಭೇಟಿ ಆಗಕ್ಕೆ ಹೋದಾಗ ಇಬ್ಬರು ಕುಡ್ಕೊಂಡಿವಿ, ರಾತ್ರಿ 8-9 ಗಂಟೆ ಮಟ್ಟ ಕೂಡ ಕೂಡಿದರು. ಅವ್ರು ಒಂದೇ ಮಾತು ಏನು ಹೇಳಿದ್ರು ಅಂದ್ರೆ ಅಣ್ಣ ನೀನು ಎಲ್ಲಿ ಕರಿತೀಯ ನಾನು ಅಲ್ಲಿ ಬರೋಕ್ಕೆ ಸಿದ್ಧ ಅಂತಂದ್ರಲ್ಲ, ಅದು ನನಗೆ ಖುಷಿಯಾಗಿರುವಂಥದ್ದು ಏನು ಅಂತಂದರೆ ಹಂಡೆ ಹಾಲು ಕೊಡೋದಂಥ ಸಂತೋಷ ಆಯಿತು. ಕಾರಣ ನಮ್ಮ ಕಲಾವಿದರನ್ನು ಅವರು ಹೆಂಗೆ ಗುರುತು ಮಾಡ್ಕೋಬೇಕು ಅನ್ನುವಂಥದ್ದು ಒಬ್ಬ ಸೂಕ್ತ ಸಲಹೆಗಾರ ಬೇಕು ನಮಗೆಲ್ಲ. ನೀವೆಲ್ಲ ಸಂಗೀತಗಾರಿದ್ದೀರಿ, ನಿಮ್ಮಲ್ಲೇ ಒಬ್ಬರು ಕರ್ಕೊಂಡು ಬಂದು ಕುಂಡ್ರಿಸಿ ಜಜ್ಮೆಂಟ್ ಮಾಡ್ಬೋದಾಗಿತ್ತು. ಅಂದರೆ ಜಜ್ಮೆಂಟ್ ಮಾಡೋದ್ರೊಳಗೂ ಕೂಡ ಅದಕ್ಕೊಂದು ತಾಕತ್ತು ಬೇಕಲ್ಲ, ಆ ತಾಕತ್ತು ಉಳ್ತಕ್ಕಂಥ ವ್ಯಕ್ತಿ ಆ ಒಂದು ಸಭಾಗೆ ಬಂದು ಕೂತ್ಕೊಂಡ ಅಂತಂದರೆ ಅದು ಎಲ್ಲೋ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಎಲ್ಲಿ ಹೇಳ್ತೀವಿ ಅಂದರೆ ಇವತ್ತು ಏನೋ ಗ್ರ್ಯಾಂಡ್ ಫಿನಾಲೆ ಇರ್ತದೆ, ಫಿನಾಲೆಗೂ ಕೂಡ ನಿಮಗೆ ವಿಚಿತ್ರ ಅರ್ಜುನ್ ಜನ್ಯವ್ರ ಜೊತೆಗೆ ನಾನು ಮೊನ್ನೆ ಮಾತಾಡುವಾಗ ಫಸ್ಟ್ ಅವ್ರು ಏನಂದಿದ್ರು, ಬರೀ ನಾ ಪ್ರಶಸ್ತಿಗೆ ಬಂದು ತೊಗೊಂಡು ಹೋಗ್ತೀನಿ ಗುರುಗಳೇ, ನನ್ನ ಹೆಚ್ಚೊತ್ತು ಕುಂಡಿಸ್ಬೇಡ್ರಿ ಅಂತಂದಿದ್ರು. ಆ ತಾಯಿ ಆಶೀರ್ವಾದ ಏನೋ ಗೊತ್ತಿಲ್ಲ, ನಿನ್ನೆ ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಕಾರ್ಯಕ್ರಮದ ವಿಶ್ ಮಾಡೋಕ್ಕೆ ನಾನು ಫೋನ್ ಮಾಡಿದಾಗ ನಾನು ಒಂದು 1 ಅವರ್ ಮಟ್ಟನೂ ಜಜ್ಮೆಂಟ್ ಮಾಡ್ಬೋದು ಅವತ್ತು ಅಂತ ಅವರೇ ಕೇಳ್ತಾರೆ. ಹೆಜ್ಜೆಯ ತುಳಿದಿ ವಿಭೂತಿ ಅಂದ್ಕೊಂಡು ಮನೆಗೆ ಹಚ್ಕೊಂತಿದ್ದೆ, ಅವಳು ತಪ್ಪಿಟ್ಟರೆ ದೇವಸ್ಥಾನ ಕಟ್ಟೆನೆ ಹೊಡೆದಂಗೆ ಕೈ ಕೊತ್ಕೊಂಡು ತೊಳೆದಿದ್ದೆ. ಸಂತೋಷದ ಸಕ್ಕರೆ